ಕೋವಿಡ್ ಸೋಂಕಿತ ಯುವಕನೋರ್ವನಿಗೆ ಹುಬ್ಬಳ್ಳಿ ನಗರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆಯನ್ನು ನೀಡಲಿಲ್ಲ ಹಾಗೂ ಆಕ್ಸಿಜನ್ ಕೊರತೆಯಿಂದ ಆತ ಸಾವನ್ನಪ್ಪಿದಾನೆ ಅಂತ ಮೃತನ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಇಂದು ನಡೆದಿದೆ ಶಿವಳ್ಳಿ ಗ್ರಾಮದ ಈಶ್ವರ ಧಾರವಾಡ ಎಂಬಾತನನ್ನ ಕಳೆದ 2 ದಿನಗಳ ಹಿಂದೆ ಕಿಮ್ಸ್ ಆಸ್ಪತ್ರೆಗೆ ಅನಾರೋಗ್ಯದ ಕಾರಣ ದಾಖಲು ಮಾಡಲಾಗಿತ್ತು ಆದರೆ ರಕ್ತದ ಕೊರತೆ ಸೇರಿದಂತೆ ಚಿಕಿತ್ಸೆ ಕೊಡಲು ವೈದ್ಯರು ಮುಂದಾಗಿದ್ದರು ಆದರೆ ಏಕಾಏಕಿ ಆಕ್ಸಿಜನ್ ಸಹ ಕೊರತೆ ಇದೆ ಅಂತ ವೈದ್ಯರು ಹೇಳಿದ್ರು ಅಂತ ಮೃತನ ತಂದೆ ಆರೋಪಿಸಿದ್ದಾರೆ ಇದೇ ವೇಳೆ ಮಗನನ್ನ ಕಳೆದುಕೊಂಡ ತಾಯಿ ಪತ್ನಿಯ ಆಕ್ರಂದಿನ ಮುಗಿಲು ಮುಟ್ಟಿದೆ ಅಷ್ಟೇ ಅಲ್ಲ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿ ರೋಧಿಸ್ತಾ ಇದ್ದಂತಹ ದೃಶ್ಯ ಮನಕಲುಕುವಂತಿತ್ತು मम्मी